ರಾಜ್ಯದಲ್ಲಿ ಡೆಂಗಿ ಸೋಂಕಿನ ಬೆನ್ನಲ್ಲೇ ಮತ್ತೆರಡು ವೈರಸ್ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಜಿಕಾ ಮಂಕಿ ಪಾಕ್ಸ್ ವೈರಸ್ ಹಾವಳಿ ಹೆಚ್ಚಾಗಿದ್ದು ಆರೋಗ್ಯ ಇಲಾಖೆಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ರಾಜ್ಯದಲ್ಲಿ ಮಳೆಗಾಲದ ವೈರಸ್ಗಳ ಹಾವಳಿ ಹೆಚ್ಚಾಗಿದೆ. ಇಷ್ಟು ದಿನ ಹೆಮ್ಮಾರಿ ಡೆಂಗಿ ಸೋಂಕು ಕೇಕೆ ಹಾಕ್ತಿತ್ತು, ಇದೀಗ ಜಿಕಾ ಮಂಕಿ ಪಾಕ್ಸ್ ವೈರಸ್ ಸರದಿ ಶುರುವಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಿಕಾ ವೈರಸ್ ಗಲ್ಲಿ ಗಲ್ಲಿಯಲ್ಲೂ ಡಂಗೂರ ಬಾರಿಸುತ್ತಿದೆ. ಕಳೆದ ವಾರ ಜಿಗಣೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 5 ಜಿಕಾ ಕೇಸ್ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆಯ ಟೆನ್ಷನ್ ಹೆಚ್ಚಿಸಿದೆ. ಹಾಗಾದ್ರೆ ಜಿಕಾ ವೈರಸ್ನ ಲಕ್ಷಣಗಳು ಏನು ಅಂತ ನೋಡೋದಾದ್ರೆ, ಜ್ವರ, ಚರ್ಮದಲ್ಲಿ ದದ್ದುಗಳು ಕಾಣಿಸಿಕೊಳ್ಳಲಿವೆ, ಕಣ್ಣು ಕೆಂಪಗಾಗುತ್ತೆ, ಇನ್ನು ಸ್ನಾಯು ಮತ್ತು ಕೀಲು ನೋವು ಬರುವುದು, ಅಸ್ವಸ್ಥತೆ ಆಗುವುದು ಅಥವಾ ತಲೆನೋವು ಬರುವುದರ ಜೊತೆಗೆ ಡೆಂಗಿ ಜ್ವರದ ಲಕ್ಷಣಗಳು ಕೂಡ ಬರಬಹುದು. ಕೆಲವು ದಿನಗಳ ಹಿಂದಷ್ಟೇ ಕೇರಳದಲ್ಲಿ ಜಿಕಾ ವೈರಸ್ ಆತಂಕ ಮೂಡಿಸಿತ್ತು. ಇದೇ ವೈರಸ್ ಈಗ ರಾಜ್ಯದಲ್ಲೂ ಭಯ ಹುಟ್ಟಿಸಿತು. ಆರೋಗ್ಯ ಇಲಾಖೆಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಆರೋಗ್ಯ ಇಲಾಖೆಯಿಂದ ಹಲವು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದ್ದು ಗರ್ಭಿಣಿಯರು ಎಚ್ಚರವಾಗಿರುವಂತೆ ಸಚಿವ ದಿನೇಶ್ ಗುಂಡೂರಾವ್ ಸಲಹೆ ನೀಡಿದ್ದಾರೆ. ಎರಡು ವಾರದಲ್ಲಿ 5 ಪ್ರಕರಣಗಳು ಜಿಗಣಿಯಲ್ಲಿ ಪತ್ತೆಯಾಗಿದೆ. ಅದು ಎಲ್ಲರಿಗೂ ಕೂಡ ಅವ್ರಿಗೆ ಟೆಸ್ಟಿಂಗ್, ಒಬ್ಬರು ಒಂದು ಪ್ರಕರಣ 2ನೇ ತಾರೀಕು 4ನೇ ತಾರೀಕು ಅಂತಾದ್ಮೇಲೆ ಸುತ್ತಮುತ್ತ ಎಲ್ಲ ಏನು ಹೆಚ್ಚು ಟೆಸ್ಟಿಂಗ್ಗಳು ಮಾಡಿದ್ದಾರೆ. ಒಟ್ಟಾರೆ ಒಂದು 5 ಜನರಿಗೆಲ್ಲ ಆ ಒಂದು ಏರಿಯಾದಲ್ಲಾಗಿದೆ. ಸೊ ಅಲ್ಲಿ ಕಂಟೈನ್ಮೆಂಟ್ ಕೂಡ ಮಾಡಿದ್ದಾರೆ. ಮತ್ತು ಇದಕ್ಕೆ ಜಿಕಾಗೆ ಏನಂತ ಹೇಳಿದ್ರೆ, ಇದು ಯಾವುದೇ ರೀತಿಯ ಒಂದು ಇದು ಸಹಜವಾದಂತಹ ಒಂದು ಸಿಂಪ್ಟಮ್ಸ್ ಇರ್ತದೆ. ಡೆಂಗಿ ಬಳಿಕ ಜಿಕಾ ಆತಂಕ ಸೃಷ್ಟಿ ಮಾಡಿದ. ಈ ಹಿನ್ನೆಲೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಾಳೆ ಮಹತ್ವದ ಸಭೆ ಕರೆದದ್ದು ಮತ್ತಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸುವ ಸಾಧ್ಯತೆ ಇದೆ. ಹಂಸಾ ಶಾಮಲಾ, ನ್ಯೂಸ್ 18.